ರಾಯಚೂರಿನ ಶ್ರೀರಾಮ ಮಂದಿರದಲ್ಲಿ 66ನೇ ವರ್ಷದ ರಾಮೋತ್ಸವ ಕಾರ್ಯಕ್ರಮವನ್ನು ಶ್ರೀರಾಮ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 10ರಿಂದ ಪ್ರಾರಂಭವಾಗಿರುವ ರಾಮೋತ್ಸವ ಕಾರ್ಯಕ್ರಮವು 24/2022ರವರೆಗೆ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಿವೆ. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಹಲವಾರು ಕಲಾವಿದರಿಂದ ಸಂಗೀತ ಕಾರ್ಯಕ್ರಮಗಳು ನಡೆಸಲಾಗುತ್ತಿದೆ. ಈ ನಮ್ಮ ಮಂದಿರದಲ್ಲಿ ಹಲವಾರು ಪ್ರಖ್ಯಾತ ಗಾಯಕರು ತಮ್ಮ ಸಂಗೀತ ಸೇವೆಯನ್ನ ಸಲ್ಲಿಸಿ ಹೋಗಿದ್ದಾರೆ. ಅನೇಕ ಗಾಯಕರಿಗೆ ರಾಮೋತ್ಸವದಲ್ಲಿ ವೇದಿಕೆ ಕಲ್ಪಿಸಿಕೊಡಲಾಗಿದೆ ಮತ್ತು ಬಹಳಷ್ಟು ಗಾಯಕರು ನಾಡಿನಾದ್ಯಂತ ಪ್ರಖ್ಯಾತರಾಗಿದ್ದಾರೆ. ಅದಕ್ಕೆ ಶ್ರೀರಾಮದೇವರ ಆಶೀರ್ವಾದವೇ ಕಾರಣವೆಂದು ದೇವಸ್ಥಾನ ಸಮಿತಿಯ ಡಾಕ್ಟರ್ ಆನಂದ್ ಹೇಳಿದರು. 66ನೇ ವರ್ಷದ ಶ್ರೀರಾಮೋತ್ಸವ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಪ್ರತಿ ವರ್ಷ ಇಷ್ಟು ವರ್ಷ ಆದರೂ ಕೂಡ ನಾವು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಪೂಜೆ ಪುನಸ್ಕಾರ ಅಲ್ಲದೆ ನಾವು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯಾವತ್ತೂ ಭಾಳ ಮಹತ್ವ ಕೊಟ್ಟು ನಾನಾ ಕಲಾವಿದರು ಇಲ್ಲಿ ಬಂದು ತಮ್ಮ ಪರ್ಫಾರ್ಮೆನ್ಸ್ ಕೊಟ್ಟು ಹೋಗಿದ್ದಾರೆ. ಬಾಲಚಂದ್ರ ನಾಕೋಡು, ಗಂಗೂಬಾಯಿ ಹಂಗಲ್ಲು, ಭೀಮಸೇನ್ ಜೋಶಿ ಈ ಥರ ಖ್ಯಾತ ಕಲಾವಿದರು ಹಿಂದೂಸ್ತಾನಿ ಶೈಲಿ, ಕರ್ನಾಟಕ ಶೈಲಿ ಎಲ್ಲ ಶೈಲಿಯವ್ರನ್ನು ಕೂಡ ಇಲ್ಲಿ ಕರೆದು ಪ್ರೋತ್ಸಾಹ ಮಾಡಿಸಿ ಅವ್ರದ್ದೆಲ್ಲ ಕಾರ್ಯಕ್ರಮಗಳು ಇಲ್ಲಿ ಕೊಟ್ಟಿದ್ದೀವಿ. ಇನ್ಕ್ಲೂಡಿಂಗ್ ಪಂಡಿತ್ ನರಸಿಂಹಿ ವಡವಟ್ಟಿಯವರು ಕೂಡ ಇಲ್ಲಿ ಬಂದು ತಮ್ಮ ಕಾರ್ಯಕ್ರಮವನ್ನು ಕೊಟ್ಟು ಇಲ್ಲಿ ಹೋಗಿದ್ದಾರೆ. ಆಮೇಲೆ ಶ್ರೀರಾಮದೇವರ ಕೃಪೆಯಿಂದ ಇಲ್ಲಿ ಬಂದಂಥ ಕಲಾವಿದರು ಎಲ್ಲರೂ ಉನ್ನತ ಮಟ್ಟಕ್ಕೆ ಇವತ್ತು ಅವರು ರೀಚ್ ಆಗಿದ್ದಾರೆ. ರಾಮದೇವರ ಆಶೀರ್ವಾದ.